ಎಲ್ರಿಗೂ ನಾನು ಹೇಳಕ್ಕೆ ಇಷ್ಟಪಡೋದಿಷ್ಟೇ, ಪ್ರತಿಯೊಂದು ದಸರಾ ನಾನೆಲ್ಲ ಪೇರೆಂಟ್ಸ್ಗೂ ಮಕ್ಕಳಿಗೋ ಅವ್ರು ಚೆನ್ನಾಗಿ ಓದಲಿ ಒಳ್ಳೆ ಲೆವೆಲ್ಗೆ ಹೋಗಲಿ ಅಂತ ಬಯಸ್ತಾರೆ. ದಯವಿಟ್ಟು ಎಲ್ಲ ರೀತಿ ಎಜುಕೇಷನ್ ನಿಮ್ಮ ಮಕ್ಕಳಿಗೆ ಕೊಡಿಸ್ತಿದ್ದೀರಾ? ಸಾಧ್ಯ ಆದರೆ ಚಿಕ್ಕ ವಯಸ್ಸಿಂದ ಡಿಸಿಷನ್ ಮೇಕಿಂಗ್ ಪವರ್ನ ಕಲಿಸಿ. ಅವ್ರಿಗೆ ಏನು ಮಾಡಬೇಕು ಲೈಫಲ್ಲಿ, ಒಂದು ಚಿಕ್ಕ ಕೆಲಸ ಮಾಡಬೇಕು ಅಂದ್ರೆ ಪಕ್ಕದ ಮನೆಯವ್ರ ಒಪಿನಿಯನ್ ಕೇಳ್ತಾರೆ, ಇದು ಮಾಡ್ಲಾ ಇದು ಬೇಡವಾ. ಯಾವುದೋ ಒಂದು ಮಾಲ್ಗೆ ಹೋಗಿ ನಿಮ್ಗೊಂದು ಶರ್ಟ್ ಇಷ್ಟ ಆಗಿರುತ್ತೆ ತಗೊಳ್ತೀರಾ, ಮತ್ತೆ ನಾಲ್ಕು ಜನಕ್ಕೆ ತೋರಿಸೋ ಚೆನ್ನಾಗಿರೋದ್ರೆ ಎತ್ತು ಬಿಸಾಕೋದು. ಬರೀ ಅವ್ರವ್ರನ್ನ ಇಂಪ್ರೆಸ್ ಮಾಡಿಕೊಂಡೇ ಬದುಕುಬಿಟ್ರೆ ಜೀವನ ಏನಾಗುತ್ತೆ? ಸರ್, ನೀವು ಲಾಟಿನ ತಗೊಂಡು ನಾಯಿನ ಹೊಡೆದ್ರೆ ನಾಯಿ ಲಾಟಿ ನಡ್ಕೊಳುತ್ತೆ, ಅದೇ ಲಾಟಿ ತಗೊಂಡು ಸಿಂಹ ನೋಡಿದ್ರೆ ಹೊಡೆದಿರೋನ್ ನಡ್ಕೊಳುತ್ತೆ. ಅದಕ್ಕೆ ಲಯನ್ ಆಟಿಟ್ಯೂಡ್ ಅಂತ ಕರೆಯೋದು, ಲಯನ್ ಆಟಿಟ್ಯೂಡ್. ನೋಡಿ, ಲಯನ್ ಈಸ್ ನಾಟ್ ದ ಟಾಲೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್, ಜಿರಾಫ್ ಈಸ್ ದ ಟಾಲೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್, ಬಟ್ ಸ್ಟಿಲ್ ಲಯನ್ ಈಸ್ ದ ಕಿಂಗ್ ಆಫ್ ದ ಫಾರೆಸ್ಟ್. ಲಯನ್ ಈಸ್ ನಾಟ್ ದ ಹೆವಿಯೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್, ಎಲಿಫೆಂಟ್ ಇಸ್ ದ ಹೆವಿಯೆಸ್ಟ್ ಅನಿಮಲ್ ಬಟ್ ಸ್ಟಿಲ್ ಕಿಂಗ್ ಆಫ್ ದ ಫಾರೆಸ್ಟ್. ಲಯನ್ ಈಸ್ ನಾಟ್ ದ ಕ್ಲೆವರೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್, ಫಾಕ್ಸ್ ಈಸ್ ದ ಕ್ಲೆವರೆಸ್ಟ್. ಅರೇ, ಲಯನ್ ಬ್ರಿಲಿಯಂಟ್ ಅಲ್ಲ, ಟಾಲೆಸ್ಟ್ ಅಲ್ಲ, ಕ್ಲೆವರೆಸ್ಟ್ ಅಲ್ಲ, ಬಟ್ ಯಾಕೆ ಲಯನ್ ಕಿಂಗ್ ಆಫ್ ದ ಫಾರೆಸ್ಟ್ ಆಯ್ತು ಗೊತ್ತಾ? ಅದಕ್ಕೆ ಗೊತ್ತಿರೋದೊಂದೇ, ಯಾರಾದರೂ ಅಡ್ಡ ಬಂದರೆ ಲಂಚ್ ಡಿನ್ನರ್ ಅಷ್ಟೇ. ಈಸ್ ವೆರಿ ಕ್ಲಿಯರ್ ಅಬೌಟ್ ಈಸ್ ಆಟಿಟ್ಯೂಡ್. ಎಲ್ರಿಗೂ ಒಳ್ಳೇದಾಗಬೇಕು, ಒಳ್ಳೇದಾಗಬೇಕು ಅಂತ ಬಯಸ್ತಾ ಟೈಮ್ ಜಾಸ್ತಿ ತಗೊಂಡೆ. ಕರ್ನಾಟಕದ ಜನತೆಗೆ, ಎಲ್ಲ ಕೊಡಗಿನ ಮಡಿಕೇರಿಯ ಜನತೆಗೆ ನನ್ನ ಸೌಭಾಗ್ಯದಲ್ಲಿ ಬಂದಿದ್ದು, ಅಪ್ಪ ಅಮ್ಮನ ಕಳ್ಕೊಂಡಂಥ ಹುಡುಗ ವಿಧಾನಸೌಧಕ್ಕೆ ಹೋಗಿದ್ದು ಕರ್ನಾಟಕದ ಇತಿಹಾಸದಲ್ಲಿ ನನ್ನನ್ನು ಕೇಳಿದ್ರು ಹೆಂಗಿದ್ರಿ ಅಂತ. ನಾನು ಹೇಳಿದೆ, ಪ್ರಯತ್ನ ಸಿನ್ಸಿಯರ್, ಗೆಲ್ಲೋದು ಸೋಲೋದು ಸೆಕೆಂಡ್ರಿ. ನೀವು ನೋಡಿ, ಸಿನ್ಸಿಯರ್ ಆಗಿ ಎಫರ್ಟ್ ಹಾಕಿ ಥಿಂಕ್ ಮಾಡಿಬಿಡಿ ರಿಸಲ್ಟ್ ಬಗ್ಗೆ. ನಿಜವಾಗ್ಲೂ ಆಗೇನಾಗುತ್ತೆ, ನಿಮ್ಮ ಥಾಟ್ಸ್ ಕ್ಲಿಯರ್ ಆಗಿರುತ್ತೆ, ಗೆದ್ದು ಬಿಡ್ತೀರಾ. ನೀವು ಗೆಲ್ಲೋದಕ್ಕಿಂತ ಮುಂಚೆ, ಮಳೆ ಬರೋದಕ್ಕಿಂತ ಮುಂಚೆ ಛತ್ರಿ ಹಿಡಿದ್ರೆ ಯಾವನ್ನು ಕಾಪಾಡೋಕ್ಕಾಗುತ್ತೆ? ನೆರಳು ಬರೋ, ಬಿಸಿಲು ಬರೋದಕ್ಕಿಂತ ಮುಂಚೆ ನೆರಳು ಹುಡ್ಕೊಂಡು ಹೋದ್ರೆ ನಾವು ಎಲ್ಲಿ ಲೀಡ್ ಮಾಡೋಕ್ಕಾಗುತ್ತೆ ಲೈಫ್ನ? ಕೋಳಿ ಮೊಟ್ಟೆನ ಆಚೆಯಿಂದ ಹೊಡೆದ್ರೆ ಆಮ್ಲೆಟ್ ಆಗುತ್ತೆ ಸರ್, ಅದೇ ಮೊಟ್ಟೆ ಒಳಗಡೆಯಿಂದ ಹೊಡೆದ್ರೆ ಮರಿ ಆಚೆ ಬರುತ್ತೆ ಸರ್. ಸಮಥಿಂಗ್ ಅಪ್ಪ ಅಂದರ್ಸ್ ಆಲೋಚಿಸಿ ನಿಮಗೆ ಕ್ಯಾಬನ್ನ. ಲೈಫಲ್ಲಿ ಆ ವಿಲ್ ಪವರ್ ಇದ್ರೆ ಏನು ಬೇಕಾದರೂ ಆಗುತ್ತೆ. ಪಾಸ್ಟ್ ಈಸ್ ಹಿಸ್ಟರಿ, ಫ್ಯೂಚರ್ ಈಸ್ ಮಿಸ್ಟರಿ, ಪ್ರೆಸೆಂಟ್ ಈಸ್ ಅ ಗೇಮ್, ದೇರ್ ಫೋರ್ ಇಟ್ ಈಸ್ ಪ್ರೆಸೆಂಟ್ ಅಂತ, ದೇರ್ ಫೋರ್ ಇಟ್ ಈಸ್ ಪ್ರೆಸೆಂಟ್ ಅಂತ. ಎಲ್ರಿಗೂ ಒಳ್ಳೇದಾಗಬೇಕು. ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರದ ಶಾಸಕ, ವರಿಷ್ಠ ಮರೀಟ ಅಕಾಡೆಮಿ ಮುಖ್ಯಸ್ಥ. ನನ್ನ ತಂದೆ ತಾಯಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಆಂಧ್ರ ಪ್ರದೇಶದ ಸರ್ಕಾರಿ ಆಸ್ಪತ್ರೆಯಲ್ಲಿ ತೀರ್ಕೊಂಡ್ರು 2004. ಇವತ್ತು ನಾನು 5,000 ಹೆಚ್ಚು ಜನ MBBS ಡಾಕ್ಟರ್ಸ್ನ ನನ್ನ ಚಾಕ್ ಪೀಸಿಂದ, ನನ್ನ ಟೀಚಿಂಗಿಂದ ತಯಾರು ಮಾಡಿದ್ದೀನಿ. ಜೀವನದಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ನನ್ನ ಆಟೋಬಯೋಗ್ರಫಿಯಲ್ಲಿ MLA ಮಿನಿಸ್ಟರ್ ಆಗ್ತೀನೋ ಏನಾಗ್ತೀನೋ ಸೆಕೆಂಡ್ರಿ, ಬಟ್ 5,000 ಜನಕ್ಕೆ ಇದು ಮಾಡಿದ್ದೀನಿ ಅಂತ. ನಾನು ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ, ಅಪ್ಪ ಅಮ್ಮ ಎಲ್ಲರೂ 52 ಜನ ಮಕ್ಕಳಿಗೆ ನಾನು ಅಮೌಂಟ್ ಡಿಪಾಸಿಟ್ ಮಾಡಿ ಅವನ್ನು ತಂದೆ. ಲೈಫಲ್ಲಿ ಕರ್ನಾಟಕದಲ್ಲಿ ಒಬ್ಬ ಆರ್ಫನ್ ಹುಡುಗನ ಫಸ್ಟ್ ಟೈಮ್, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಮನೆ ಇಲ್ಲ, ಇವತ್ತಿಗೂ ನಮ್ಮೂರಲ್ಲಿ ಜನ ಥಂಡರ್ ಸ್ಟಾಮ್ ನಾನು ಇಮ್ಯಾಜಿನ್ ಮಾಡಲಿಲ್ಲ. ಎಸ್, ನನ್ನ ಜನತೆಗೆ ನಿಮಗೆಲ್ರಿಗೂ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಬೇಕು ಸರ್. ನನ್ನ ಸ್ನೇಹಿತ ಮಂತರರು ನಾನು ಆಹ್ವಾನಿಸಿದ್ದಕ್ಕೆ, ಮತ್ತಷ್ಟು ವೀಡಿಯೋಸ್ ಇನ್ನೂ ನೋಡಬೇಕು ಅನ್ಸಿದ್ರೆ ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಅಂತಿದೆ. ಪ್ರಮೋಷನ್ ಅನ್ಕೋಬಿಡಿ, ದಯವಿಟ್ಟು ಅವ್ರಿಗೆ ಪಕ್ಕದಲ್ಲಿ ಬೆಲ್ಲೈಕ್ ಆಗಿ. ಥ್ಯಾಂಕ್ ಯು ಸೋ ಮಚ್.